ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಯಾರು ಅಂತ ಹೇಳೆ? ಯಾರು ಅಂತ ಕೇಳಿದ್ರೆ ನಿನ್ ಗಂಡ ಹೇಳಲ್ವಾ? ಗಂಡನ ಹದ್ಬಸ್ತಲ್ಲಿ ಇಟ್ಕೊಳಕ್ ಬರ್ದಿರೋ ನೀನು ಒಬ್ಳು ಹೆಂಡತಿನ? ನಿನ್ ಗಂಡನ್ ಅಷ್ಟ್ ಪ್ರೀತಿ ಮಾಡ್ತೀಯ, ಇಷ್ಟ್ ಪ್ರೀತಿ ಮಾಡ್ತೀಯ ಅಂತ ನಿಮ್ ಮನೆಯವರೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ನೀನು ಹೇಳ್ತೀಯ ಅಷ್ಟ್ ಪ್ರೀತಿ ಮಾಡೋ ನಿನ್ ಗಂಡ ನಿನಗ್ ಮೋಸ ಮಾಡ್ತಾನಲ್ಲ, ನೀನ್ ಈಡಿಯಟ್ ಅಂತ ಅನ್ಸ್ತಾ ಇಲ್ವಾ? ನಿಮ್ ನಂಬಿಕೆನ್ ಪುಸ್ಗೆ ಕುಯ್ತಿರೋನ? ಈಗ್ಲೂ ನಿಮ್ ಜೊತೆ ಇಟ್ಕೊಂಡು ಗಂಡ ಗಂಡ ಅಂತೀಯಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅಂತ ಗುಗ್ಗುಗಳು, ಎಮೋಷನಲ್ ಫೂಲ್ಗಳು, ಪ್ರೀತಿ ನಂಬಿಕೆ ಅಂತ ಹೇಳ್ಕೊಂಡಿರೋದ್ರಿಂದನೇ ಗಂಡಸರುಗಳು ಹೆಣ್ಮಕ್ಳಿಗೆ ಮೋಸ ಮಾಡ್ತಾ ಇರೋದು. ನಿಮ್ ಬಗ್ಗೆನೂ ತುಂಬಾ ಕೇಳಿದೀನಿ, ಹಾಗ್ ಮಾಡ್ತೀಯಾ ಹೀಗ್ ಮಾಡ್ತೀಯಾ ಅಂತ. ಅಂದ್ರೆ ನಿನ್ ಕೈಲಿ ಏನು ಮಾಡಕ್ ಆಗಲ್ಲ ಅಂತಾನು ನನ್ ಗೊತ್ತು. ನಾನು ಏನ್ ಮಾಡಬಲ್ಲೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ನೀನ್ ಹೆದರಿಸ್ತೀಯ ಅಷ್ಟೇ, ನಿನ್ ಕೈಲಿ ಏನ್ ಮಾಡಕ್ಕೂ ಆಗಲ್ಲ, ಮಾತಲ್ಲೇ ಮನೆ ಕಟ್ತೀಯ. ನೀನ್ ಬರೀ ಬಾಯ್ ಬಟ್ಕಿ. ನಾನು ನಂಬಿಕೆ ವಿಶ್ವಾಸಕ್ಕೆ ಬೆಲೆ ಕೊಡೋಳು. ಯಾರಾದ್ರೂ ನನ್ನ ನಂಬಿದ್ರೆ ನಾನು ಅವ್ರಕ್ಕಿಂತ ಜಾಸ್ತಿ ನಂಬ್ತೀನಿ, ಹಾಗೆ ನಂಬಿಕೆ ಉಳಿಸ್ಕೊಳ್ತೀನಿ. ಸುಳ್ಳು ಹೇಳೋರು, ಮೋಸ ಮಾಡೋರ್ಗೆ ಮುಂದೆ ನೋವೇ ಇರೋದು. ಅದು ಯಾರೇ ಆಗಿರ್ಲಿ, ನಮ್ಮ ಮನೆಯವರೇ ಆಗಿರ್ಲಿ, ನನ್ನ ಗಂಡನೇ ಆಗಿರ್ಲಿ, ನೀನೇ ಆಗಿರ್ಲಿ, ನೋಡು ನಿನಗೆ ಒಳ್ಳೆ ಮಾತಿಂದ ಕೇಳ್ತಿದ್ದು, ನನ್ನ ಗಂಡನ ಹೆಂಡತಿ ಯಾರು ಅಂತ ಹೇಳ್ಬಿಡು. ಈ ನಾಟಕ ಮಾಡೋದಕ್ಕೆ ಹೇಳ್ಕೊಟ್ಟವ್ರು ಯಾರು ಅಂತ ಹೇಳು. ಹೇಳೆ ಹೇಳೆ. ನಿನಗೆ ಒಳ್ಳೆ ಮಾತಿಂದ ಕೇಳಿದ್ರೆ ಹೇಳಲ್ಲ ಅನ್ಸತ್ತೆ. ಇರು, ನಿನಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ಹಲೋ ಇನ್ಸ್ಪೆಕ್ಟರ್. ಹೇಳ್ತೀನಿ, ನಾನು ಕೆಲಸ ಮಾಡಕ್ ಹೇಳಿದ್ದು ಮನೋಜ್. ಸಾಕ್ಷಿ ಮನೆಗೆ ಬರ್ತಾ ಇದೆ, ನೀವು ರೆಡಿ ಇದ್ದೀರಿ ತಾನೆ? ಸಾಕ್ಷಿ ಪಕ್ಕ ತಾನೆ. ನನ್ನ ಹೊಟ್ಟೆ ಮೇಲೆ ನಾನೇ ಯಾಕ್ರಿ ಹೊಡ್ಕೊಳ್ಳಿ? ಸಾಕ್ಷಿ 100% ಪರ್ಫೆಕ್ಟ್ ಆಗೇ ಇದೆ. ನಿಮಗೆ ಅನುಮಾನ ಇದ್ರೆ ಇನ್ನೊಂದು ಅರ್ಧ ಗಂಟೆಗೆ ಮನೆಗೆ ಬರ್ತಲ್ಲ, ಆಗ ನೀವೇ ನೋಡಿ, ನಿಮಗೆ ಕನ್ಫರ್ಮ್ ಆಗತ್ತೆ. ಹಾ, ನಿಮಗೆ ಕನ್ಫರ್ಮ್ ಆದ್ಮೇಲೆ ನನ್ನನ್ನು ಮರೆಯಲ್ಲ ತಾನೆ? ದೇವ್ರಾಣೆ ಮಾಡಿ ಹೇಳ್ತೀನಿ, ನಿಮ್ ಗಂಡನ ಹೆಂಡತಿ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಕೆಲಸ ಮಾಡೋಕೆ ಹೇಳಿದ ಮಾತ್ರ ಮನೋಜ್. ನೋಡಿ ಸರ್, ಇದು ನಿಮ್ಮ ಪೇಷಂಟ್ನ ಅಡ್ಮಿಟ್ ಮಾಡಿದ್ರಲ್ಲ ರಮಣ ಅಂತ, ಅವರು ಇವ್ರನ್ನೇ ಆ ಕೊಲೆಗಾರ ಪಾಸ್ ಮಾಡಿಕೊಂಡು ಪೇಷಂಟ್ ಹತ್ರ ಹೋಗಿ ಪಾಸ್ ಮಾಡು. ನೋಡಿ ಸರ್, ಇವನೇ ಸರ್ ಆ ವ್ಯಕ್ತಿ. ಬೆನ್ ತೋರಿಸಿ ವ್ಯಕ್ತಿ ಅಂತ ಹೇಳಿದ್ರೆ ಹೇಗ್ರಿ ಆಗುತ್ತೆ? ಅವ್ನ ಮುಖ ಕಾಣಿಸೋ ತರ ಸ್ವಲ್ಪ ಫ್ರೀಜ್ ಮಾಡಿ. ಸ್ಟಾಪ್. ನೀನ್ ಯಾಕೋ ಮತ್ತೆ ಫೋನ್ ಮಾಡ್ದೆ? ಕುಮುದಾರ್ ರೇಗ್ಬೇಡ,
ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅವಳು ಸಾಯೋವರೆಗೆ ನಾನು ಅಲ್ಲೇ ಇದ್ದೆ. ನನ್ನ ಕೈಯಾರ ಅವಳನ್ನ ಸಾಯಿಸಿದ್ರು. ಅವಳು ಮತ್ತೆ ಹೇಗೆ ಬದುಕು ಬಂದ್ಲು ಅಂತ ನನಗೆ ಗೊತ್ತಿಲ್ಲ ಕುಮುದಾ. ಜಸ್ಟ್ ಶಟ್ ಅಪ್. ಏನೇ ನಾವು ಮಾತಾಡಬೇಡ. ಉಸ್ರು ನಿಂತ ಮೇಲೆ ಆಚೆ ಬಂದ ಮೇಲೆ ಅವಳು ಹೇಗೋ ಬದುಕು ಬರ ಸಾಧ್ಯ? ನಿನಗೆ ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ವಾ? ನಿನ್ ಕುಡ್ದಾ ಹೋಗಿದ್ದೆ ನೀನು. ಸ್ವಲ್ಪ ಯಾ ಮಾಡಿದ್ರೆ ಅವಳ ಮೇಲೆ ಬೀಳ್ಸೋ ಬಂಡೆನ ನನ್ ಮೇಲೆ ಬೀಳ್ಸಿ ನನ್ನೇ ಸಾಯಿಸ್ಬಿಡ್ತೀಯ ಅಷ್ಟೇ. ನಾನು ಹೇಳೋ ತನಕ ಎಲ್ಲೂ ಕಾಣಿಸ್ಕೋಬೇಡ, ಹಾಳಾಗಿ ಹೋಗು. ಇಲ್ಲ ಕುಮುದಾ, ಈಗ ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ಅವಕಾಶ ಇದೆ. ಮಣ್ಣು ಮಣ್ಣು ಅವಕಾಶ ಇದೆ. ನನಗೆ ಮೊದಲೇ ತಲೆ ಕೆಟ್ಟಿದೆ, ನನಗೆ ಕೆರಳಿಸ್ಬೇಡ. ನಾನಾಗೆ ಹೇಳೋವರೆಗೂ ಯಾರ ಕಣ್ಗೂ ಕಾಣಿಸ್ಕೋಬೇಡ, ನನಗೆ ಫೋನು ಮಾಡಬೇಡ. ನಾನೇ ನಿನಗೆ ಕಾಲ್. ಚಿನ್ನು ಮೇಲೆ ಇನ್ಸಿಡೆಂಟ್ ನಡೆದಾಗಿಂದ ಮನೇಲಿ ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಯಾರು 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 ಅಂತ ಚಡಪಡಿಸ್ತಿದ್ದಾರೆ. ನೀನೇ ಅಂತ ಒಂದ್ ಸಣ್ಣ ಅನುಮಾನ ಬಂದ್ರೆ ಮುಗಿತು ಕತೆ. ಎಲ್ರೂ ಟಾರ್ಗೆಟ್ ನಾನೇ ಆಗ್ಬಿಡ್ತೀನಿ. ಏನೇ ಏನೇ ಮಾಡ್ತಾ ಇದೀಯ? ಬಾಲ ಮುದ್ರಕೊಂಡು ಜೀವಂತವಾಗಿರ್ಲಿ ಅಂತ ಬಿಟ್ರೆ ಬಾಲ ಬಿಡ್ಸಾ ಇದೆ ಮತ್ತೆ? ನೀನಂತ ಬದುಕಿರ್ಬಾರ್ದು ಕಣೆ, ನೀನ್ ಬದುಕಿದ್ರೆ ಮಹಾ ಪಾಪ, ಬದುಕಿರ್ಬಾರ್ದು ನೀನು. ಇಷ್ಟ ಇಲ್ಲ, ನಾನು ಅನ್ಕೊಂಡಿರೋವರೆಗೂ ಈ ಮನೆ ಬಿಟ್ಟು ಬರೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಅದಾಗೋದು ಇಲ್ಲ. ಕುಮುದಾ ಕುಮುದಾ ಸ್ವಲ್ಪ ಸಮಾಧಾನ ಮಾಡ್ಕೋ. ಹೌದು, ನೀನು ಹೇಳಿದ್ದೆಲ್ಲ ಆಗಬೇಕು ನಿಜ, ನನ್ನಿಂದ ತಪ್ಪಾಗಿದೆ ಅದು ನಿಜ, ಆದರೆ ಇನ್ನೂ ನನಗೆ ಅವಕಾಶ ಇದೆ. ನನ್ನ ಕಣ್ಣೆದುರಿಗೇನೆ ನಿಮ್ಮ ಅಕ್ಕ ಮತ್ತು ಚಿನ್ನು ಕಾಣಿಸ್ತಾ ಇದ್ದಾರೆ. ಏನು ನೀನಿನ್ನು ಹಾಸ್ಪಿಟ್ಲಲ್ಲೇ ಇದೆಯಾ? ಏನು ಏನು ಮಾಡ್ತಿದ್ಯಾ ಅಲ್ಲಿ ಮನೋಜ್? ನಿನಗೆ ನನ್ನ ಸಾಯಿಸೋವರೆಗೂ ನೆಮ್ಮದಿ ಇಲ್ಲ ಅನ್ಸತ್ತೆ. ಕುಮುದಾ ನಾನು ಹೇಳೋದನ್ನು ಸ್ವಲ್ಪ ಕೇಳು. ಇಲ್ಲಿ ನಿಮ್ಮ ಅಕ್ಕ ಮತ್ತೆ ಚಿನ್ನು ಮಾತ್ರ ಇದ್ದಾರೆ, ಅವ್ರ ಜೊತೆ ಬೇರೆ ಯಾರೂ ಇಲ್ಲ. ನೀನು ಹಾಗೆ ಮಾತಲ್ಲಿ ನಿಮ್ಮ ಅಕ್ಕನ ಸ್ವಲ್ಪ ಡೈವರ್ಟ್ ಮಾಡಿದ್ರೆ ಸಾಕು, ಅವಳು ಚಿನ್ನುಯಿಂದ ಸ್ವಲ್ಪ ದೂರ ಹೋದ್ರೂ ಸಾಕು, ಬಾಕಿ ಕೆಲಸನ ನಾನು ಮಾಡಿ ಮುಗಿಸ್ತೀನಿ. ಬೇಡ ಬೇಡ ಬೇಡ, ಈಗ ಆಲ್ರೆಡಿ ತಪ್ಪಾಗೋಗಿದೆ, ಈಗ ಮತ್ತಷ್ಟು ತಪ್ಪಾಗೋದು ಬೇಡ. ಪ್ಲೀಸ್ ಕುಮುದಾ, ನನಗೆ ಇದೊಂದು ಅವಕಾಶ ಮಾಡಿಕೊಡು. ಕಲ್ಪನಾ ಸ್ವಲ್ಪ ಡೈವರ್ಟ್ ಆದರೂ ಸಾಕು, ನಾನು ನನ್ನ ಕೆಲಸನ ಮಾಡಿ ಮುಗಿಸ್ತೇನೆ. ನನ್ನಿಂದ ವಿಷಯ ಮುಚ್ಚಿಟ್ಟಿದ್ದಾನೆ. ಹೌದು ಕಣೆ, ಅವ್ರು ಮುಚ್ಚಿಡ್ತಿದ್ದಾರೆ, ಆದ್ರೆ ಅವ್ರು ಮುಚ್ಚಿಡ್ತಿರೋದು ಈ ವಿಷಯ ಅಲ್ಲ, ಬೇರೆ ವಿಷಯ. ಏನಂದ್ರೆ ಚಂದು ನನ್ನಿಂದ ಏನೋ ಒಂದು ವಿಷಯ ಮುಚ್ಚಿಡ್ತಿದ್ದಾನೆ ಅಂತ ನಿನಗ್ ಗೊತ್ತಾ? ಹೌದು ಕಣೆ, ನನಗ್ ಗೊತ್ತು. ಅವ್ರು ನಿನ್ನಿಂದ ಏನ್ ಮುಚ್ಚಿಟ್ಟಿದ್ದಾರೆ, ಅವ್ರು ನಿನ್ಗೆ ಏನ್ ಹೇಳಿಲ್ಲ ಅನ್ನೋದು ನನಗ್ ಗೊತ್ತು. ಆದ್ರೆ ಇಲ್ಲಿ ಬಂದಿರೋರು ಅವ್ರ ಹೆಂಡತಿ ಅಲ್ಲ ಅಲ್ಲ ಅಲ್ಲ. ಈ ಮನೋಜ ನಿಷೇಧದಲ್ಲಿ ಕಿತ್ತಾಕೋವರೆಗೂ ನಮಗೆ ಯಾರಿಗೂ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಮೊದಲು ಶ್ರುತಿನ ಕೊಲೆ ಮಾಡಕ್ ನೋಡ್ದ, ಈಗ ಚಿನ್ನ ಕೊಲೆ ಮಾಡಕ್ ನೋಡ್ತಿದ್ದಾನೆ. ಇವನ್ ಇಂಟೆನ್ಷನ್ಸ್ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಇವನು ಹಾಗೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಗೋಯ್ತು. ಗಂಡನ ಹದ್ಬಸ್ತಲ್ಲಿ ಇಟ್ಕೊಳಕ್ ಬರ್ದಿರೋ ನೀನು ಒಬ್ಳು ಹೆಂಡತಿನ. ನಿನ್ ಗಂಡನ್ ಅಷ್ಟ್ ಪ್ರೀತಿ ಮಾಡ್ತೀಯ, ಇಷ್ಟ್ ಪ್ರೀತಿ ಮಾಡ್ತೀಯ ಅಂತ ನಿಮ್ ಮನೆಯವರೆಲ್ಲ ಹೇಳ್ತಾರೆ. ಇಷ್ಟೇ ಅಲ್ಲ, ನೀನು ಹೇಳ್ತೀಯ ಅಷ್ಟು ಪ್ರೀತಿ ಮಾಡೋ ನಿನ್ ಗಂಡ ನಿನ್ ಮೋಸ ಮಾಡ್ತಾನಲ್ಲ, ನೀನ್ ಈಡಿಯಟ್ ಅಂತ ಅನ್ಸ್ತಾ ಇಲ್ಲ? ನಿನ್ ನಂಬಿಕೆನ್ ಕುತ್ತಿಗೆ ಕುಯ್ತಿರೋನ? ಈಗ್ಲೂ ನಿನ್ ಜೊತೆ ಇಟ್ಕೊಂಡು ಗಂಡ ಗಂಡ ಅಂತೀಯಲ್ಲ, ನಾಚಿಕೆ ಆಗಲ್ವಾ ನಿನ್? ನಿಮ್ಮಂತ ಗುಗ್ಗುಗಳು, ಎಮೋಷನಲ್ ಫೂಲ್ಗಳು, ಪ್ರೀತಿ ನಂಬಿಕೆ ಅಂತ ಹೇಳ್ಕೊಂಡಿರೋದ್ರಿಂದನೇ ಗಂಡಸರುಗಳು ಹೆಣ್ಮಕ್ಳಿಗೆ ಮೋಸ ಮಾಡ್ತಾ ಇರೋದು. ನಿಮ್ ಬಗ್ಗೆನೂ ತುಂಬಾ ಕೇಳಿದೀನಿ, ಹಾಗ್ ಮಾಡ್ತೀಯಾ ಹೀಗ್ ಮಾಡ್ತೀಯಾ ಅಂತ. ಆದ್ರೆ ನಿನ್ ಕೈಲಿ ಏನು ಮಾಡಕ್ ಆಗಲ್ಲ ಅಂತಾನೂ ನನ್ ಗೊತ್ತು. ಶ್ರುತಿ, ಚಿನ್ನನ ಕೊಲೆ ಮಾಡಕ್ ಪ್ರಯತ್ನ
ಗೊಂಬೆ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಯಾಕೆ ಇಷ್ಟೊಂದು ಗಾಬರಿ? ಅಮ್ಮ ಏನಾಯ್ತಮ್ಮ? ಏನಾಯ್ತು ಅಕ್ಕ? ಅಮ್ಮ ಕೊಂಬೆ ಕರ್ಕೊಂಬನಿ ಕೈಲಾಸ್, ಕೊಂಬೆ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಕೊಂಬೆನ್ ಕರ್ಕೊಂಬನಿ. ಅಕ್ಕಿರಲ್ಲ ಗೊಂಬೆ. ಏನಾಯ್ತು? ಏನಾಯ್ತು? ಏನಾಯ್ತಮ್ಮ ಕನ್ಸಲ್ಲಿ? ಚಂದು ಚಿನ್ನ ಸತ್ಯ ಕೊಂಬೇಕು ತಗೋ. ಅವರಿಬ್ರು ತನಗ್ ಮೋಸ ಮಾಡಿದ್ದಾರೆ ಅಂತ ಅನ್ಕೊಂಡು ಗೊಂಬೆ ಮನೆ ಬಿಟ್ಟು ಹೊರಟು ಅದು ಬರೀ ಕನಸು, ಅದನ್ನ ಮರ್ತು ಬಿಡಿ. ಇತ್ತೀಚೆಗೆ ನಾನು ಏನ್ ಅನ್ಕೊಂತೀವೋ ಅದೇ ಗೊಂಬೆ ಮನೆ ಬಿಟ್ಟು ಹೋಗಲ್ಲ. ಗೊಂಬೆ ಅಂದ್ರೆ ಚಂದು ಪ್ರಾಣ ಬೇಕೇನು ಆಗ್ಬಾರ್ದು. ಅವಳು ಮನೆ ಬಿಟ್ಟು ಹೋಗ್ಬಾರ್ದು. ಅವಳು ಮನೆ ಬಿಟ್ಟು ಇಲ್ಲ ಇಲ್ಲ ನೋಡಿ, ನೀವು ಹೀಗೇನೇನೋ ಕಲ್ಪನೆ ಮಾಡಿಕೊಂಡು ಹೆಲ್ತನ್ನು ಅಪ್ಸೆಟ್ ಮಾಡಿಕೊಂಡ್ರೆ ತುಂಬ ತೊಂದರೆ ಆಗುತ್ತೆ. ನಮ್ಮ ಮನೆ ಒಡೆದು ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನೀವೇನು. ದಯವಿಟ್ಟು ಸ್ಟ್ರೆಸ್ ಮಾಡ್ಕೋಬೇಡ, ದೇವರ ಹೆಸರು ಹೇಳಿಕೊಂಡು ಆರಾಮಾಗಿ ನಿದ್ದೆ ಮಾಡಿ, ಮಲ್ಕೊಳ್ಳಿ ಅಕ್ಕ. ಬರ್ತಾನೆ, ಇನ್ನೇನು ಬರ್ತಾನೆ, ಮಲ್ಕೊ. ಅಮ್ಮ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಮ್ಮ. ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಯಾವ ಕೆಟ್ಟ ದೃಷ್ಟಿ ತಾಕಿದ್ರು ಏನೋ, ದೃಷ್ಟಿ ತೆಗೆದು ಬಿಡ್ತೀನಿ ಆಮೇಲೆ ಒಳಗಡೆ ಬರ. ನೀವಿಬ್ರು ಈ ಮನೆ ಮಹಾಲಕ್ಷ್ಮಿರು, ಬನ್ನಿ ಇಬ್ರು ಪಕ್ಕಕ್ಕೆ ಬನ್ನಿ. ಆಹಾ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಮ್ಮ ಇಬ್ರು, ನಿಮ್ಮಿಬ್ರಿಗೂ ಖಂಡಿತ ದೃಷ್ಟಿ ಆಗಿರುತ್ತೆ. ಸುಲೋಚನ ಮೊದಲು ದೃಷ್ಟಿ ತೆಗಿ. ಅಜ್ಜಿ ಚಿನ್ನು ಕೆನ್ನೆ ಮೇಲೆ ಕಪ್ಪಿಡಿ, ಅವಳಿಗೆ ಯಾವ ದೃಷ್ಟಿನೂ ಆಗ್ಬಾರ್ದು. ಹಾಳಾದ್ದು ಇದೊಂದು ಬಾಕಿ ಇತ್ತು ನನ್ನ ಕರ್ಮಕ್ಕೆ, ಇನ್ನು ಅದೇನೇನ್ ನೋಡ್ಬೇಕೋ ನನ್ನ ಕಣ್ಣಲ್ಲಿ. ಮಗಳು ಸುಖಕ್ಕೋಸ್ಕರ ಸಹಿಸ್ಕೊಂಡಿದ್ದೀನಿ, ಇಲ್ಲ ಅಂದಿದ್ರೆ. ಈಗ ಇಬ್ರು ಬಲಗಾಲ್ ಇಟ್ಕೊಂಡು ಒಳಗಡೆ ಬನ್ನಿ. ಶ್ರುತಿ
ಅಮ್ಮ ನೋಡಕ್ ಹೋಗ್ಬೇಕು, ಬರ್ತೀಯಾ? ನೀನ್ ಹೋಗ್ಬಿಡ್ ಬಾ, ನಾನು ಚಿನ್ನು ಆಮೇಲೆ ಹೋಗ್ತೀವಿ. ಶ್ರುತಿ, ಆರ್ ಯು ಶೋರ್? ಚಿನ್ನು ಬೇಗ ರೆಡಿ ಆಗಿ, ಅತ್ತೆ ನೋಡ್ಕೊಂಡು ಬರೋಣ. ಮಾವ, ಅಮ್ಮ ಹೇಗಿದ್ದಾರೆ? ಅಮ್ಮ ಹುಷಾರಾಗಿದ್ದಾರೆ? ನಿನ್ ತಂದೆ ಆಗ್ತಿದ್ದ ಚಿನ್ನು ಗೊಂಬೆ ಇಬ್ರು ತಾಯಿ ಆಗ್ತಿದ್ದಾರೆ. ಮಾವ, ಚಿನ್ನು ಮೇಲೆ ಅಟ್ಯಾಕ್ ಆಗಿದೆ, ಅವಳನ್ನ ಯಾರೋ ಕೊಲೆ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಯಾರು ಯಾರವರು? ಇನ್ಯಾರು ಮಾವ? ಆ ಮನೋಜ್ ಚಿನ್ನನ ಫಾಲೋ ಮಾಡ್ತಿದ್ದಾನೆ. ಅವಳು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಡಾಕ್ಟರ್ ವೇಷದಲ್ಲಿ ಬಂದು ಅವಳ ಕೊಲೆ ಮಾಡಕ್ ಟ್ರೈ ಮಾಡಿದಾನೆ. ಇಲ್ಲ, ಇವನನ್ನ ಜೀವ ಸಹಿತ ಬಿಟ್ಟಿದ್ದೆ ತಪ್ಪಾಯ್ತು. ಅವನು ತಲೆ ಕೆಟ್ಟಿದ್ದ ಹುಚ್ಚಿ ನಾಯಿ ಆಗಿದ್ದಾನ. ಅವನು ಅವನ್ನ ಹೊಡೆದು ಬಿಸಾಕದೆ ಹೋದ್ರೆ ಬೇರೆ ದಾರಿನೇ ಇಲ್ಲ. ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ, ನಾನ್ ನೋಡ್ಕೋತೀನಿ. ನಾನು ಅವನನ್ನ ನೋಡ್ಕೊಳ್ತೀನಿ. ಅವನು ಎಲ್ಲಿ ಹೋಗ್ತಿದ್ದೀರ ಮಾವ? ಚಂದು, ನಿನ್ನ ಅಕ್ಕನ ಜೊತೆ ಅವ್ರಿಗೆ ಸಮಾಧಾನ ಮಾಡ. ನಿನ್ನ ಲೈಫ್ ಎಲ್ಲ ಚಿತ್ರಚಿದ್ರ ಆಗ್ಬಿಡುತ್ತೆ ಅಂತ ಅವರು ಹೆದರ್ಕೊಂಡಿದ್ದಾರೆ. ನೀನ್ ಧೈರ್ಯ ಹೇಳಿದ್ರೆ ಮಾತ್ರ ಅವರು ಧೈರ್ಯ ತಂದ್ಕೊಳ್ಳೋದು. ಪ್ಲೀಸ್, ನಿನ್ನ ಅಕ್ಕನ ಜೊತೆ ಇರ. ಮದ್ವೆ ಆದಾಗ ಕಾಯ ವಾಚ ಮನ್ಸ ಜೊತೆಗಿರ್ತೀನಿ, ಕೈ ಹಿಡಿದು ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿ, ಯಾಕ್ ನನಗ್ ಮೋಸ ಮಾಡ? ನಾನ್ ಯಾವ್ದ್ರಲ್ಲಿ ಕಡಿಮೆ ಆಗಿದ್ದೀನಿ? ನಿನ್ಗೇನಾದ್ರೂ ಮೋಸ ಮಾಡಿದ್ದೀನ? ಯಾಕ್ ನನಗ್ ಮೋಸ ಮಾಡಿ ಬೇರೊಳ್ಳ ಯಾಕ್ ಹೀಗ್ ಮಾಡ್ದೆ? ನೀನ್ ಮಾಡಿರೋ ಮೋಸನೆಲ್ಲ ಮರ್ತು ಬಿಡ್ಬೇಕು, ನಿನ್ ಕ್ಷಮಿಸ್ಬಿಡ್ಬೇಕು. ಹಿಂದೆ ಆಗಿರೋದನ್ನೆಲ್ಲ ಮುಂದೆ ನಗ್ನಗ್ತಾ ಇರೋಣ ಅಂತಲ್ಲ ಅನ್ಕೊಂಡ್, ಆದ್ರೆ ಮತ್ತೆ ಮತ್ತೆ ಈ ವಿಷಯ ನನ್ ಕಿವಿಗ್ ಬೀಳ್ತದೆ. ನಾನು ನಿನ್ನ ಕೇಳಲೇಬೇಕು, ಯಾಕ್ ನನಗ್ ಮೋಸ ಮಾಡಿದ್ಯ? ನನಗ್ ಯಾಕೆ ಇಷ್ಟೊಂದು ನೋವು ಕೊಡ್ತಿದ್ಯ? ಈ ನೋವಿನ ಯಾವಾಗ ಮುಕ್ತಿ ಸಿಗ್? ನಾನು ಈ ನೋವಿಂದ ಹೊರಗ್ ಬರ್ಬೇಕು. ಚಂದು ಹೆಂಡತಿ ಯಾರು ಅಂತ ತಿಳ್ಕೊಳ್ಬೇಕು. ಅವ್ನು ಯಾಕೆ ಅವಳನ್ ಮದ್ವೆ ಅದ ಅಂತ ತಿಳ್ಕೊಳ್ಬೇಕು. ಯಾವ ಪರಿಸ್ಥಿತಿ ನನ್ ಮದ್ವೆ, ನನಗ್ ಯಾಕೆ ಮೋಸ ಮಾಡ್ದ ಅಂತ ತಿಳ್ಕೊಳ್ತೀನಿ.
ಮಾಡ್ತೀನಿ.